ಎಲ್ಲರಿಗೂ ನಮಸ್ಕಾರ. ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರಿಯಾಂಕ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಇವತ್ತು ನಡೆದಂತಹ ಕಡ್ಡಾಯ ಕನ್ನಡ ಪರೀಕ್ಷೆಗೆ ಸಂಬಂಧಪಟ್ಟ ಕೀ ಆನ್ಸರ್ಗಳನ್ನು ನಾನು ಹೇಳ್ತಾ ಹೋಗ್ತೀನಿ. ಸೊ ಇದೇನು ಸಂಭವನೀಯ ಕೀ ಆನ್ಸರ್ ಅಷ್ಟೇ ಆಗಿರುತ್ತೆ, ಇದೇ ಫೈನಲ್ ಅಲ್ಲ. ಸೊ ಇಲಾಖೆ ವತಿಯಿಂದ ಬಿಡುವಂತಹ ಒಂದು ಕೀ ಆನ್ಸರ್ ಬರೋ ತನಕ, ಸೊ ನಿಮ್ಮ ಒಂದು ರೆಫರೆನ್ಸ್ಗೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಟೈಮ್ ಇಲ್ದಿರೋ ಕಾರಣ ಬೇಗ ಬೇಗ ನಾನು ವಿಡಿಯೋನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಆನ್ಸರ್ನ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಮೊದಲನೇ ಪ್ರಶ್ನೆ ನೋಡಿ, ಇಲ್ಲಿ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಅಂದ್ಬಿಟ್ಟು ಪಟ್ಟಿ ಒಂದು ಮತ್ತು ಪಟ್ಟಿ ಎರಡನ್ನು ಕೊಟ್ಟಿದ್ದಾರೆ. ಹಿರಿಮೆ ಮುರುಟು, ಹೊಮ್ಮು ಚಿಕ್ಕದು, ಜಡ ಕಿರಿಮೆ, ನಾಕ ಚೇತನ, ನರಕ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ, ಆಪ್ಷನ್ ಎ ಏನಿದೆ, ಆಪ್ಷನ್ ಎರಡು ಏನಿದೆ, ಇಲ್ಲಿ ಸರಿಯಾಗಿರುವಂತಹ ಉತ್ತರ. ಹಿರಿಮೆ ಅಂತ ಅಂದರೆ ಇಲ್ಲಿ ಕಿರಿಮೆ, ಹೊಮ್ಮು ಅಂತ ಅಂದರೆ ಮುರುಟು, ಜಡ ಅಂತ ಹೇಳಿದ್ರೆ ಚೇತನ, ನಾಕ ಅಂತ ಹೇಳಿದ್ರೆ ನರಕ. ಸೊ ಇಲ್ಲಿ ಆಪ್ಷನ್ ಟೂ ಏನಿದೆ ಸರಿಯಾದ ಆನ್ಸರ್ ಆಗಿದೆ. ಎರಡನೇ ಪ್ರಶ್ನೆ ನೋಡಿ, ನುಡಿ ಪೂಜೆ ಈ ಒಂದು ಕೃತಿಯ ಕರ್ತೃ ಯಾರು ಅಂತ ಹೇಳಿಬಿಟ್ಟು ಆಪ್ಷನ್ ತ್ರೀ ಹಿರೇಮಗಳೂರು ಕಣ್ಣನ್ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಆಗಿದೆ. ಮೂರನೇ ಪ್ರಶ್ನೆ, ಮುಂದಿನ ಹೇಳಿಕೆಗಳಲ್ಲಿ ಪ್ರಕೃತಿ ಭಾವಕ್ಕೆ ಸಂಬಂಧಿಸಿದಂತೆ ತಪ್ಪಾದ ಹೇಳಿಕೆ ಅಥವಾ ಹೇಳಿಕೆಗಳನ್ನು ಗುರುತಿಸಿ ಅಂತ ಇದೆ. ಹೇಳಿಕೆ ಒಂದು, ಸ್ವರದ ಮುಂದೆ ಸ್ವರ ಬಂದರೂ ಕೆಲವು ಕಡೆ ಸಂಧಿ ಕಾರ್ಯವಾಗದೇ ಇದ್ದ ಹಾಗೆಯೇ ಇರುವುದು. ಹೇಳಿಕೆ ಎರಡು, ಭಾವಸೂಚಕಾವ್ಯಯಗಳ ಮುಂದೆ ಸ್ವರವು ಪರವಾದಾಗಲೂ ಪ್ರಕೃತಿ ಭಾವ ಇರುವುದು. ಹೇಳಿಕೆ ಮೂರು, ಆ ಸ್ವರದ ಮುಂದೆ ಅ ಅ ಐ ಔ ಈ ಸ್ವರಗಳು ಬಂದರೆ ಪ್ರಕೃತಿ ಭಾವ ಬರುವುದು ಅಂತ ಹೇಳಿದೆ. ಸೊ ಇದರಲ್ಲಿ ಹೇಳಿಕೆ ಮೂರು ಏನಿದೆ ತಪ್ಪಾಗಿರುವಂಥದ್ದು. ಸೊ ಹಾಗಾಗಿ ಆಪ್ಷನ್ ತ್ರೀ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿದೆ. ನಾಲ್ಕನೇ ಪ್ರಶ್ನೆ ನೋಡಿ, ಶುತ್ವ ಸಂಧಿಗೆ ಸಂಬಂಧಿಸಿದ ಹಾಗೆ ಈ ಮುಂದಿನ ಯಾವ ನಿಯಮಗಳು ತಪ್ಪಾಗಿವೆ? ನಿಯಮ ಒಂದು, ಸಕಾರಕ್ಕೆ ಶಕಾರ ಪರವಾಗಿ ಸಕಾರಕ್ಕೆ ಶಕಾರಾದೇಶ. ನಿಯಮ ಎರಡು, ಸಕಾರಕ್ಕೆ ಚಕಾರ ಪರವಾಗಿ ಸಕಾರಕ್ಕೆ ಸಕಾರಾದೇಶ. ನಿಯಮ ಮೂರು, ತಕಾರಕ್ಕೆ ಚಕಾರ ಪರವಾಗಿ ಚಕಾರಾದೇಶ. ನಿಯಮ ನಾಲ್ಕು, ತಕಾರಕ್ಕೆ ಚಕಾರ ಪರವಾಗಿ ತಕಾರಾದೇಶ ಅಂತ ಇದೆ. ಸೊ ಇಲ್ಲಿ ಆನ್ಸರ್ ಎರಡು ಏನಿದೆ, ನಿಯಮ ಎರಡು ಹಾಗೆ ನಿಯಮ ನಾಲ್ಕು ಇಲ್ಲಿ ತಪ್ಪಾಗಿರುವಂಥದ್ದು. ಸೊ ಆಪ್ಷನ್ ಟೂ ಸರಿಯಾಗಿರುವಂತಹ ಉತ್ತರ ಇಲ್ಲಿ. ನಾಲ್ಕನೇ ಪ್ರಶ್ನೆ ಆಯಿತು. ಐದನೇ ಪ್ರಶ್ನೆ ನೋಡಿ, ಸಂಧಿ ಕಾರ್ಯಕ್ಕೆ ಸಂಬಂಧಿಸಿದಂತೆ ಈ ಮುಂದಿನ ಹೇಳಿಕೆಗಳನ್ನು ಗಮನಿಸಿ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ ಅಂತ ಇದೆ. ಹೇಳಿಕೆ ಒಂದು ನೋಡಿ, ಪೂರ್ವಪದದ ಕೊನೆಯ ಸ್ವರವು ಲೋಪವಾಗುವುದಕ್ಕೆ ಮುಖ್ಯ ಕಾರಣವೆಂದರೆ ಅದು ದುರ್ಬಲವಾಗಿರುವುದು. ಹೇಳಿಕೆ ಎರಡು, ದ್ರಾವಿಡ ಭಾಷೆಯ ಶಬ್ದಾಂತ್ಯದ ಊಕಾರವು ಸಾಮಾನ್ಯವಾಗಿ ಮೂಲ ಪ್ರಕೃತಿಗೆ ಸೇರಿದೆ. ಹೇಳಿಕೆ ಮೂರು, ಶಬ್ದಾಂತ್ಯದ ಊಕಾರವು ಉಚ್ಚಾರಣೆಯ ಸೌಕರ್ಯಕ್ಕೋಸ್ಕರ ಬಂದು ಸೇರಿದ್ದು ಅದು ಲೋಪವಾದರೆ ಶಬ್ದದ ಮೂಲ ರೂಪಕ್ಕೆ ಹಾನಿಯುಂಟಾಗುತ್ತದೆ. ಸೊ ಇಲ್ಲಿ ಆಪ್ಷನ್ ಎರಡು ಏನಿದೆ, ಹೇಳಿಕೆ ಎರಡು ಮಾತ್ರ ಸರಿ ಅನ್ನೋದು ಇಲ್ಲಿ ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿದೆ. ನೆಕ್ಸ್ಟು ಆರನೇ ಪ್ರಶ್ನೆ ನೋಡಿ, ದ್ವಂದ್ವ ಸಮಾಸಕ್ಕೆ ಸಂಬಂಧಿಸಿದಂತೆ ಈ ಮುಂದಿನ ಹೇಳಿಕೆಗಳನ್ನು ಗಮನಿಸಿ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ಹೇಳಿಕೆ ಒಂದು, ಎರಡು ಅಥವಾ ಹೆಚ್ಚು ದ್ವಿತೀಯಾಂತ ನಾಮಪದಗಳು ಸಹಯೋಗದಿಂದ ಕೂಡಿ ಆಗುವ ಸಮಾಸವೇ ದ್ವಂದ್ವ ಸಮಾಸ. ಹೇಳಿಕೆ ಎರಡು, ದ್ವಂದ್ವ ಸಮಾಸದಲ್ಲಿ ಎಲ್ಲ ಪದಗಳ ಅರ್ಥಗಳು ಪ್ರಧಾನವಾಗಿರುತ್ತದೆ. ಹೇಳಿಕೆ ಮೂರು, ದ್ವಂದ್ವ ಸಮಾಸದಲ್ಲಿ ಇತರೇತರ ಯೋಗ, ಸಮಾಹಾರ, ಏಕಶೇಷ ದ್ವಂದ್ವ ಎಂಬ ಮೂರು ಪ್ರಕಾರಗಳಿವೆ. ಸೊ ಇಲ್ಲಿ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ, ಆಪ್ಷನ್ ತ್ರೀ ಹೇಳಿಕೆ ಎರಡು ಮತ್ತು ಹೇಳಿಕೆ ಮೂರು ಮಾತ್ರ ಇಲ್ಲಿ ಸರಿಯಾಗಿ ಇರೋವಂಥದ್ದು. ಮುಂದಿನ ಪ್ರಶ್ನೆ ಏಳನೇ ಪ್ರಶ್ನೆ, ಸೊ ನಾಲ್ಕು ಎಂಟು ಒಂಬತ್ತು ಒಂದು ಆರು ಸಂಖ್ಯೆಯ ಕನ್ನಡ ಅಂಕಿಗಳ ರೂಪ ಕೇಳಿದರೆ ಆಪ್ಷನ್ ಟೂ ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗಿದೆ. ಎಂಟನೇ ಪ್ರಶ್ನೆ ನೋಡಿ, ಕನ್ನಡ ಅಂಕಿಗಳನ್ನು ಕೊಟ್ಟು ಆಂಗ್ಲ ಭಾಷೆಯಲ್ಲಿ ತಿಳಿಸಿ ಅಂತ ಕೇಳಿರುವಂಥದ್ದು, ಇಲ್ಲಿ ಆಪ್ಷನ್ ಫೋರ್ ಸರಿಯಾದ ಆನ್ಸರ್ ಆಗಿದೆ. ಒಂಬತ್ತನೇ ಪ್ರಶ್ನೆ, ಈ ಮುಂದಿನ ಅನ್ಯ ದೇಶಗಳಲ್ಲಿ ಗುಂಪಿಗೆ ಸೇರಿದ ಪದವನ್ನು ಗುರುತಿಸಿ ಅಂತ ಇದೆ. ಕಂದೀಲು, ಕಾಡತು, ಖಾವಿಂದ, ಬಟಾಟೆ. ಸೊ ಇಲ್ಲಿ ಕಂದೀಲು ಅಂತಕ್ಕಂಥದ್ದು ಇಲ್ಲಿ ಗುಂಪಿಗೆ ಸೇರದೇ ಇರುವಂತಹ ಪದ ಆಗಿರುವಂಥದ್ದು. ಹತ್ತನೇ ಪ್ರಶ್ನೆ ನೋಡಿ, ಈ ವಾಕ್ಯವನ್ನು ಕೆಳಗೆ ನೀಡಿರುವ ಆಯ್ಕೆಗಳ ಸಹಾಯದಿಂದ ಪೂರ್ಣಗೊಳಿಸಿ ಅಂತ ಇದೆ. ಸೊ ಇಲ್ಲಿ ಆಪ್ಷನ್ ತ್ರೀ ಏನಿದೆ, ಉತ್ಪಲಂ, ಶಾರ್ದುಲಂ, ಸ್ರಗ್ಧರೆ, ಮತ್ತೇಬ. ಮತ್ತೇಬ ಅಂದರೆ ಮತ್ತೆ ಭವಿ ಕ್ರೀಡಿತ. ಸೊ ಇಲ್ಲಿ ಮೂರನೇ ಆಪ್ಷನ್ ಇದೆ ಸರಿಯಾಗಿರುವಂಥದ್ದು. ಹನ್ನೊಂದನೇ ಪ್ರಶ್ನೆ ನೋಡಿ, ಮೂಗಾವುದ ಈ ಸಮಾಸ ಪದದ ಸರಿಯಾದ ವಿಗ್ರಹ ರೂಪ ಯಾವುದು? ಮೂರು ಪ್ಲಸ್ ಗಾವುದ ಅಂತಕ್ಕಂಥದ್ದು ಈ ಒಂದು ಸಮಾಸ ಪದದ ವಿಗ್ರಹ ರೂಪ ಆಗಿರುವಂಥದ್ದು. ಆಪ್ಷನ್ ಫೋರ್ ಇಲ್ಲಿ ಹನ್ನೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿದೆ. ಹನ್ನೆರಡನೇ ಪ್ರಶ್ನೆ, ಸಪ್ತಸ್ವರಗಳು ಈ ಸಮಾಸ ಪದದ ಸರಿಯಾದ ವಿಗ್ರಹ ರೂಪ ಯಾವುದು? ಆಪ್ಷನ್ ತ್ರೀ, ಸಪ್ತಗಳಾದ ಸ್ವರಗಳು ಅನ್ನೋದು ಸರಿಯಾದ ಉತ್ತರ. ಹದಿಮೂರನೇ ಪ್ರಶ್ನೆ, ವಿರಾಟ್ ರೂಪ ಪದವನ್ನು ಬಿಡಿಸಿ ಸಂಧಿಯನ್ನು ಹೆಸರಿಸಿ. ವಿರಾಟ್ ರೂಪ ಅಂತಕ್ಕಂತಹ ಒಂದು ಪದವನ್ನು ಬಿಡಿಸಿದಾಗ ಯಾವ ಸಂಧಿ ಆಗುತ್ತೆ? ಆಪ್ಷನ್ ಟು, ವಿರಾಟ್ ಪ್ಲಸ್ ರೂಪ, ಜಷ್ಟ್ವ ಸಂಧಿಗೆ ಇದು ಬರೋ ಅಂಥದ್ದು. ವಿರಾಟ್ ರೂಪ ಅನ್ನೋದು ಜಷ್ಟ್ವ ಸಂಧಿಗೆ ಬರುತ್ತೆ. ಹದಿನಾಲ್ಕನೇ ಪ್ರಶ್ನೆ ನೋಡಿ, ಈ ಕೆಳಗಿನ ನುಡಿಗಟ್ಟುಗಳು ಹಾಗೂ ಅವುಗಳ ಅರ್ಥಗಳಲ್ಲಿ ತಪ್ಪಾದುದನ್ನು ಗುರುತಿಸಿ ಅಂತ ಇದೆ. ಆಪ್ಷನ್ ಫೋರ್, ಹೊಟ್ಟೆಯುರಿ, ಹೊಟ್ಟೆ ನೋವು, ಹೊಟ್ಟೆ ಉರಿಯುವುದು ಇದು ಸರಿಯಾದ ಉತ್ತರ ಆಗಿದೆ.
ನೆಕ್ಸ್ಟ್ ಇಲ್ಲಿ ಹೊಂದಿಸಿ ಬರೆಯ ಕೇಳಿದ್ದಾರೆ, ಆ ಪಟ್ಟಿಯನ್ನ ಬಾ ಪಟ್ಟಿಯೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಆಪ್ಷನ್ 4 ಏನಿದೆ, ಎ ಆಚಾರ ಕೆಟ್ಟರು, ಇಲ್ಲಿ ನೋಡಿ ಅರೆ ಆಕಾರ ಕೆಡಬಾರದು ಅನ್ನೋದು ಸರಿಯಾದ ಉತ್ತರ. ಅಯ್ಯೋ ಅಂದರೆ ಬಹುಕೃತ ವೇಷಂ ಅಂತ ಇದೆ. ಸೊ ಅದರಕ್ಕೆ ಕಹಿ ಅನ್ನೋದು ಇಲ್ಲಿ ಜಗಳವಿಲ್ಲ, ಸಾರಿ ಅದರಕ್ಕೆ ಕಹಿ ಅನ್ನೋದು ಉದರಕ್ಕೆ ಸಿಹಿ ಅಂತ ಹೇಳಿಬಿಟ್ಟು. ಸೊ ಹಾಗೆ ಉದರ ನಿಮಿತ್ತಂ ಅಂತ ಹೇಳಿದ್ರೆ ಬಹುಕೃತ ವೇಷಂ. ಸೊ ಆಪ್ಷನ್ 4 ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗಿದೆ. 16ನೇ ಪ್ರಶ್ನೆ, ಮರಗಾಲು ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ? ಇದು ಷಷ್ಠಿ ತತ್ಪುರುಷ ಸಮಾಸಕ್ಕೆ ಈ ಒಂದು ಪದ ಉದಾಹರಣೆ ಆಗಿರುವಂಥದ್ದು ಸಮಾಸ. ಆ ಪಟ್ಟಿಯನ್ನು ಬ ಪಟ್ಟಿಯೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ, ಆ ಪಟ್ಟಿಯಲ್ಲಿ ವೃತ ವೇದೆ ಅಂತ ಇದೆ, ಬ ಪಟ್ಟಿಯಲ್ಲಿ ಜ್ಞಾನ ಅರಿವು ವೇದ ನಿಷ್ಕಾರಣ ವ್ಯರ್ಥ ಕಷ್ಟ ತೊಂದರೆ ನಿಯಮ ಯಜ್ಞ ವರಿಸಿದ ಆವರಿಸಿದ ಅಂತ ಇದೆ. ಸೊ ಇಲ್ಲಿ ಸರಿಯಾದ ಉತ್ತರ 4ನೇ ಆಪ್ಷನ್ ಏನಿದೆ, ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗಿದೆ. 18ನೇ ಪ್ರಶ್ನೆ, ಈ ಮುಂದಿನ ಪದಗಳಿಗೆ ಸಮಾನಾರ್ಥಕಗಳನ್ನು ನೀಡಲಾಗಿದೆ, ತಪ್ಪಾಗಿರುವುದನ್ನು ಗುರುತಿಸಬೇಕು ಅಂತ ಕೊಟ್ಟಿದ್ದಾರೆ. ಅರಿ ಅಂತಂದರೆ ತಿಳಿ ವೈರಿ, ಅಳಿ ಅಂತಂದರೆ ಭ್ರಮರ ನಾಶವಾಗು, ಉರಿ ಅಂದರೆ ಉಕ್ಕು ಉಡು, ಕಾರು ಮಳೆಗಾಲ ಕಾರಿಕೊಳ್ಳು. ಸೊ ಇಲ್ಲಿ ಆಪ್ಷನ್ 3 ಇಲ್ಲಿ ಸರಿಯಾಗಿರುವಂತಹ ಆನ್ಸರ್. ಇಲ್ಲಿ ಉರಿ ಅಂದರೆ ಉಕ್ಕು ಉಡು ಅನ್ನೋದು ತಪ್ಪಾಗಿರುವಂತಹ ಏನು ಆಪ್ಷನ್ ಆಗಿರೋದ್ರಿಂದ ಇಲ್ಲಿ 3ನೇದು ಆಪ್ಷನ್ ಸರಿಯಾಗಿರುವಂಥದ್ದು. ಆ ಪಟ್ಟಿಯೊಂದಿಗೆ ಬ ಪಟ್ಟಿಯನ್ನು ಹೊಂದಿಸಿ ಬರೆಯಿರಿ ಅಂತ ಇದೆ 19ನೇ ಪ್ರಶ್ನೆ. ಸೊ ಇಲ್ಲಿ ಆಪ್ಷನ್ 3 ಏನಿದೆ ಸರಿಯಾಗಿರುವಂತಹ ಆನ್ಸರ್ ಆಗಿದೆ. 20ನೇ ಪ್ರಶ್ನೆ, ನಿಕಾಲೆ ಪದದ ಸಮಾನಾರ್ಥಕ ಪದಗಳನ್ನು ನೀಡಿದ್ದು ಸರಿಯಾಗಿರುವುದನ್ನು ಗುರುತಿಸಿ ಅಂತ ಇದೆ. ಸೊ ನಿಕಾಲೆ ಅಂತಂದರೆ ಸಮಾನಾರ್ಥಕ ಪದ ಅಂದರೆ ಅದಕ್ಕೆ ಇರುವಂತಹ ಬೇರೆ ಬೇರೆ ಅರ್ಥಗಳು. ಆಪ್ಷನ್ 3 ಬಗೆಹರಿಯುವಿಕೆ ಇತ್ಯರ್ಥ ಅನ್ನೋದನ್ನು ಸರಿಯಾದ ಉತ್ತರ ಆಗಿರುತ್ತೆ. 21ನೇ ಪ್ರಶ್ನೆ, ಕಣೆ ಪದದ ಸಮಾನಾರ್ಥಕ ಪದಗಳನ್ನು ನೀಡಿದ್ದು ಸರಿಯಾಗಿರುವುದನ್ನು ಗುರುತಿಸಿ. ಕಣೆ ಅಂತ ಹೇಳಿದ್ರೆ ಇಲ್ಲಿ ಬಾಣ ಅಥವಾ ಮುಳ್ಳು ಹಂದಿಯ ಮುಳ್ಳು ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಆನ್ಸರ್ ಆಗಿರುತ್ತೆ. 22ನೇ ಪ್ರಶ್ನೆ, ಸೈಗೋಡು ಪದದ ಸಮಾನಾರ್ಥಕ ಪದಗಳನ್ನು ನೀಡಿದ್ದು ಸರಿಯಾಗಿರುವುದನ್ನು ಗುರುತಿಸಿ ಅಂತ ಇದೆ. ಆಪ್ಷನ್ 4 ಒಪ್ಪು ಅಥವಾ ಸಮ್ಮತಿಸು ಅನ್ನೋದಿಲ್ಲಿ ಸೈಗೋಡು ಪದದ ಸಮಾನಾರ್ಥಕ ಪದ ಆಗಿರುವಂಥದ್ದು. ಇನ್ನು 23ನೇ ಪ್ರಶ್ನೆ ನೋಡಿ, ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಇದೆ. ಹತ್ತಿಸು, ತಿರುಕ, ರಫ್ತು ವಿಸ್ಮೃತಿ, ಧನಿಕ ಕುಗ್ಗಿಸು, ಸ್ಮೃತಿ ಆಮದು ಆರಿಸು ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ ಎ ಏನಿದೆ ಇಲ್ಲಿ, ಆಪ್ಷನ್ 4ನೇ ಆನ್ಸರ್ ಇಲ್ಲಿ ಸರಿಯಾಗಿರುವಂತಹ ಹೊಂದಾಣಿಕೆ ಆಗಿರುತ್ತೆ. 24ನೇ ಪ್ರಶ್ನೆ, ಗ್ರಾಮೀಣ ಪದದ ತದ್ಭವ ರೂಪ ಕೇಳಿದರೆ ಆಪ್ಷನ್ 2 ಗ್ರಾಮೀಣ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಆನ್ಸರ್ ಆಗಿರುತ್ತೆ. 25ನೇ ಪ್ರಶ್ನೆ, ಶ್ರೀ ವತ್ಸಲಾಂಛನ ಪದದ ತದ್ಭವ ರೂಪ ಯಾವುದು? ಆಪ್ಷನ್ 3 ಸಿರಿ ವತ್ಸ ಲಚ್ಚಣ ಅಂತಕ್ಕಂಥದ್ದು ಶ್ರೀ ವತ್ಸಲಾಂಛನ ಪದದ ತದ್ಭವ ರೂಪ ಆಗಿರೋವಂಥದ್ದು. 26ನೇ ಪ್ರಶ್ನೆ ನೋಡಿ, ಕೆಳಗಿನವುಗಳಲ್ಲಿ ಎಲ್ಲ ತತ್ಸಮಗಳನ್ನು ಹೊಂದಿರುವ ಸರಿಯಾದ ಆಯ್ಕೆಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಕನ್ಫ್ಯೂಷನ್ ಇದೆ, ಸೊ ಇದನ್ನು ನಾನು ಹಾಗೆ ಬಿಡ್ತೀನಿ. ನೆಕ್ಸ್ಟು 27ನೇ ಪ್ರಶ್ನೆ ನೋಡಿ, ಆ ಪಟ್ಟಿಯನ್ನು ಬ ಪಟ್ಟಿಯೊಂದಿಗೆ ಹೊಂದಿಸಿ ಬರೆಯಿರಿ ಅಂತ. ಸೊ ಆ ಪಟ್ಟಿಯಲ್ಲಿ ಕ್ಷುತ್ ಪಿಶುನ ಪತಿವ್ರತೆ ವ್ಯಾಘ್ರ, ಬ ಪಟ್ಟಿಯಲ್ಲಿ ಭಗ್ಗ ಹದಿಬದೆ ಕ್ಷುತ್ತು ಹಿಸುಣ ವಿಪತ್ತು ಅಂತ ಇದೆ. ಸೊ ಆಪ್ಷನ್ 3 ಏನಿದೆ ಇಲ್ಲಿ ಸರಿಯಾಗಿರುವಂತಹ ಆನ್ಸರ್. ಸೊ ನೀವು ಮ್ಯಾಚ್ ಮಾಡ್ಕೋತಾ ಹೋಗಬೇಕು. 28ನೇ ಪ್ರಶ್ನೆ, ಈ ಕೆಳಗಿನ ತತ್ಸಮ ಹಾಗೂ ತದ್ಭವ ಜೋಡಿಗಳಲ್ಲಿ ಸರಿಯಾಗಿರೋದನ್ನು ಆರಿಸಿ ಬರೆಯಿರಿ ಅಂತ ಇದೆ. ಇಲ್ಲಿ 3ನೇ ಆಪ್ಷನ್ ಏನಿದೆ, ಎ ಸಿ ಮತ್ತು ಡಿ ಮಾತ್ರ ಇಲ್ಲಿ ಸರಿಯಾಗಿರುವಂಥದ್ದು. ಧಾತೃ ದಾತಾರ, ಗುಣಭಾಜ್ ಗುಣಭಾಜ, ಹಾಗೆಯೇ ಡಿ ಏನಿದೆ ಶಾಣ ಸಾಣ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಆನ್ಸರ್ ಆಗಿದೆ. ನೆಕ್ಸ್ಟ್ 29ನೇ ಪ್ರಶ್ನೆ ನೋಡಿ, ಹಳ್ಳಿಯ ಮುದುಕನು ಒಳಗಿದ್ದ ಹೆಂಡತಿಯನ್ನು ಜೋರಾಗಿ ಕರೆದನು. ಈ ಸಾಮಾನ್ಯ ವಾಕ್ಯದಲ್ಲಿ ಇರುವ ವಾಕ್ಯ ವಿಭಜನೆಯ ಸರಿಯಾದ ಕ್ರಮವನ್ನು ಗುರುತಿಸಿ ಅಂತ ಇದೆ. ಸೊ 4ನೇ ಆನ್ಸರ್, ಕರ್ತೃ ವಿಶೇಷಣ, ಕರ್ತೃಪದ, ಕರ್ಮ ವಿಶೇಷಣ, ಕರ್ಮಪದ, ಹಾಗೆ ಕ್ರಿಯಾ ವಿಶೇಷಣ ಮತ್ತು ಕ್ರಿಯಾಪದ, ಇದು ಇದಕ್ಕೆ ಆನ್ಸರ್. ಹಾಗೆ 30ನೇ ಪ್ರಶ್ನೆ ನೋಡಿ, ಇದಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಸೊ ಮುಂದಿನ ಪ್ರಶ್ನೆ 32ನೇ ಪ್ರಶ್ನೆ, ಈ ಮುಂದಿನವುಗಳಲ್ಲಿ ಪದದ ಶುದ್ಧ ರೂಪವನ್ನು ಗುರುತಿಸಿ ಅಂತ ಇದೆ. ಸೊ ಆಪ್ಷನ್ 4 ಪಾಶವಿವೃತ್ತಿ ಅನ್ನೋದ್ರಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 33ನೇ ಪ್ರಶ್ನೆ ನೋಡಿ, ಈ ಕೆಳಗಿನ ಪದಗಳ ಸಮಾನಾರ್ಥಕಗಳಲ್ಲಿ ಸರಿಯಾಗಿರೋದನ್ನು ಗುರುತಿಸಿ. ಆಪ್ಷನ್ 4 ಹುರುಳು ಇಸ್ ಈಕ್ವಲ್ ಟು ತಿರುಳು ಸತ್ವ ಕೆಳಕ್ಕೆ ಬೀಳು ಅನ್ನುವಂತಹ ಒಂದು ಅರ್ಥ ಬರುತ್ತೆ. ಯಾವ ಪದಕ್ಕೆ? ಹುರುಳು ಪದಕ್ಕೆ. ಸೊ ಆಪ್ಷನ್ 4 ಇಲ್ಲಿ ಸರಿಯಾದ ಆನ್ಸರ್ ಆಗಿರುತ್ತೆ. ಇನ್ನು 35ನೇ ಪ್ರಶ್ನೆ ನೋಡಿ, ಈ ಕೆಳಗಿನ ಯಾವುದು ಆಖ್ಯಾತ ಪ್ರತ್ಯಯವನ್ನು ಹತ್ತಿಸಿಕೊಳ್ಳದೆ ಕ್ರಿಯೆಯನ್ನು ಸೂಚಿಸುತ್ತದೆ? ಸೊ ಆಪ್ಷನ್ 3 ಧಾತು ಸರಿಯಾದ ಆನ್ಸರ್ ಆಗಿದೆ. ಇನ್ನು ಹಚ್ಚೀವು ಕನ್ನಡದ ದೀಪ ಈ ವಾಕ್ಯದಲ್ಲಿ ಕ್ರಿಯಾಪದವು ಯಾವ ಅರ್ಥದಲ್ಲಿದೆ ಅಂತ ಹೇಳಿದ್ರೆ ಆಪ್ಷನ್ 2 ಸಂಭವನಾರ್ಥ ಸರಿಯಾದ ಆನ್ಸರ್ ಇಲ್ಲಿ. 37ನೇ ಪ್ರಶ್ನೆ, ಈ ಕೆಳಗಿನ ಶಬ್ದ ಸಂಯೋಜನೆಯಲ್ಲಿ ಚೇತನವುಳ್ಳ ವಸ್ತುವಾಚಕ ಸಂಯೋಜನೆಯನ್ನು ಗುರುತಿಸಿ ಅಂತ ಇದೆ. ಆಪ್ಷನ್ 1 ಕೃಷ್ಣ, ನಾಯಿ, ಎತ್ತು, ಮುದುಕ, ಇದು ಸರಿಯಾದ ಆನ್ಸರ್ ಆಗಿರುತ್ತೆ.
38ನೇ ಪ್ರಶ್ನೆ, ಮೊದಲೆರಡು ಪದಗಳ ಸಂಬಂಧವನ್ನ ಅರಿತು ಮೂರು ಮತ್ತು ನಾಲ್ಕನೇ ಪದವನ್ನ ಬರಿಬೇಕಾಗುತ್ತೆ. ರೂಢನಾಮ ಅನ್ನೋದು ಮನುಷ್ಯ, ಇನ್ನು ಅನ್ವರ್ತಕ ನಾಮಕ್ಕೆ ಯಾವ್ದು ಬರುತ್ತೆ? ವಿದ್ವಾಂಸ ಬರುವಂಥದ್ದು. ಶಂಕರ ಅನ್ನೋದು ನಾಮಪದ, ಪರ್ವತ ಅನ್ನೋದು ರೂಢನಾಮ, ಪಟ್ಟಣ ಅನ್ನೋದು ಕೂಡ ರೂಢನಾಮಕ್ಕೆ ಬರುತ್ತೆ. ಸೊ ಅನ್ವರ್ಥ ಅನ್ನೋದು ಇಲ್ಲಿ ವಿದ್ವಾಂಸಕ್ಕೆ ಬರುವಂಥದ್ದು. ಪದಗಳ ಅಡಿಯಲ್ಲಿ ನೀಡಿರುವ ಸಂಕೇತಗಳ ಸಹಾಯದಿಂದ ಅರ್ಥಬದ್ಧ ವಾಕ್ಯವನ್ನು ರಚಿಸಿ ಅಂತ ಇದೆ. ಸೊ ನಮಗೆಲ್ಲ ಆಪ್ಯಾಯಮಾನ ಕಟ್ಟಿಗೆ ಅಭಾವ ಆದರೆ ಬಿಸಿ ನೀರು ಸ್ನಾನ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಟೂ ಏನಿದೆ, ಎಸ್ ಪಿ ಆರ್ ಟಿ ಕ್ಯೂ ಅನ್ನೋದು ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ 40ನೇ ಪ್ರಶ್ನೆ, ಆ ಪಟ್ಟಿಯನ್ನು ಬಾ ಪಟ್ಟಿಯೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾನೆ. ಸೊ ಇಲ್ಲಿ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ನಂಬರ್ 1 ಏನಿದೆ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಸೊ ತದ್ದಿತಾಂತ ಭಾವನಾಮ ಅಂತ ಬಂದಾಗ ಇಲ್ಲಿ ಹಿರಿಮೆ ಅಂತ ಬರುತ್ತೆ. ಸೊ ಗುಣವಾಚಕ ಅಂತ ಬಂದಾಗ ಚಿಕ್ಕ ಅಂತ ಬರುತ್ತೆ. ಕೃದಂತ ಭಾವನಾಮ ಅಂತ ಬಂದಾಗ ಮಾಟ ಅಂತ ಬರುತ್ತೆ. ಹಾಗೆಯೇ ಪ್ರಕಾರವಾಚಕ ಅಂತ ಬಂದಾಗ ಅಂಥದ್ದು. ಸೊ ಹಾಗಾಗಿ ಆಪ್ಷನ್ 1 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ 42ನೇ ಪ್ರಶ್ನೆ ನೋಡೋಣ. ಒಂದು ಭಾಷೆಯಲ್ಲಿ ವಿಶೇಷ ಹಾಗೂ ಸ್ಥಿರವಾಗಿರುವ ಅನ್ಯ ಭಾಷೆಗಳಿಂದ ಸೇರಿಸಿಕೊಳ್ಳಲಾಗದ ವ್ಯಾಕರಣಾಂಶ ಯಾವುದು ಅಂತಂದರೆ ಆಪ್ಷನ್ 4 ಲಿಂಗಗಳು ಸರಿಯಾದ ಉತ್ತರ ಇಲ್ಲಿ. ಕನ್ನಡದಲ್ಲಿ ಬಳಕೆಯಲ್ಲಿ ಇಲ್ಲದ ಸರ್ವನಾಮಗಳು ಅಂತ ಹೇಳಿದ್ರೆ ಸಂಬಂಧಾರ್ಥಕ ಸರ್ವನಾಮಗಳು ಇದು ಬಳಕೆಯಲ್ಲಿ ಇರೋದಿಲ್ಲ. 44ನೇ ಪ್ರಶ್ನೆ, ಕೆಶಿರಾಜ ಹೇಳಿರುವಂತೆ ಯಾವ ಎರಡು ಗುಣವಾಚಕಗಳು ಹೊಸ ಕನ್ನಡದಲ್ಲಿ ಬಹುಮಟ್ಟಿಗೆ ಕಡಿಮೆ ಪ್ರಯೋಗವಾಗಿದೆ ಅಂದರೆ ತುಕರ ಅಂತ ಹಾಗೆಯೇ ದುಕರ ಅಂತ. 45ನೇ ಪ್ರಶ್ನೆ, ಇದು ಕೂಡ ಅಷ್ಟು ಕನ್ಫರ್ಮ್ ಇಲ್ಲ, ಹಾಗಾಗಿ ಇದನ್ನ ಬಿಡ್ತಾ ಇದ್ದೀನಿ. ಮುಂದೆ 46ನೇ ಪ್ರಶ್ನೆ ನೋಡಿ, ಅ ಪಟ್ಟಿಯನ್ನು ಬ ಪಟ್ಟಿಯೊಂದಿಗೆ ಹೊಂದಿಸಿ ಬರೆಯಿರಿ. ಸೊ ಇಲ್ಲಿ ಆಪ್ಷನ್ ಎ ಏನಿದೆ ಇದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಸೊ ನೀವು ಇದನ್ನು ಮ್ಯಾಚ್ ಮಾಡ್ಕೋತಾ ಹೋಗಿ. 47ನೇ ಪ್ರಶ್ನೆಗೆ ಆಪ್ಷನ್ 2 ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗುತ್ತೆ. ವಾಚ್ಯಲಿಂಗಕ್ಕೆ ಬಂದುಬಿಟ್ಟು ಇಲ್ಲಿ ನಾನು ಎಲ್ಲ ಒಳ್ಳೆಯ ಅದು ವಾಚ್ಯಲಿಂಗ ಆಗುತ್ತೆ. ಇನ್ನು ನಿತ್ಯ ನಪುಂಸಕ ಲಿಂಗ ಅಂತ ಬಂದಾಗ ಜನ ಕೂಸು ದಂಡು ಇದು ನಿತ್ಯ ನಪುಂಸಕ ಲಿಂಗ ಆಗುತ್ತೆ. ಹಾಗೆಯೇ ಪುನ್ನಪುಂಸಕ ಲಿಂಗ ಅಂತ ಬಂದಾಗ ಶನಿ ಸೂರ್ಯ ಮಂಗಳ ಇದೆಲ್ಲ ಪುನ್ನಪುಂಸಕ. ಇನ್ನು ಸ್ತ್ರೀ ನಪುಂಸಕ ಲಿಂಗ ಅಂತ ಬಂದಾಗ ದೇವತೆ ಸರಸ್ವತಿ ಲಕ್ಷ್ಮಿ ಇದೆಲ್ಲ ಏನು ಬರುತ್ತೆ ಸ್ತ್ರೀ ನಪುಂಸಕ ಲಿಂಗಕ್ಕೆ ಬರುವಂಥದ್ದು. ನೆಕ್ಸ್ಟು 48ನೇ ಪ್ರಶ್ನೆ, ಕನ್ನಡದಲ್ಲಿ ಲಿಂಗವು 9 ತರವೆಂದು ಅದರಲ್ಲಿ 3 ಮಾತ್ರ ಪ್ರಸಿದ್ಧ ಎಂದವರು ಯಾರು? ಆಪ್ಷನ್ ಎ ಕೇಶಿರಾಜ ಸರಿಯಾದ ಆನ್ಸರ್ ಆಗಿರುತ್ತೆ. ನೋಡಿ 50ನೇ ಪ್ರಶ್ನೆ, ಈ ಕೆಳಗಿನ ಪದಗಳ ಸಂಯೋಜನೆಯಲ್ಲಿ ಗುಂಪಿಗೆ ಸೇರಿದ ಪದವನ್ನು ಸಂಯೋಜನೆಯನ್ನು ತೆಗೆದುಹಾಕಿ ಅಂತ ಇದೆ. ಆಪ್ಷನ್ 1 ಸರಿಯಾದ ಉತ್ತರ, ತಣ್ಣ ತಣ್ಣನೆ ಮೆಲ್ಲ ಮೆಲ್ಲಗೆ ಮೇಮೇಗೂ ಇದು ಸರಿಯಾದ ಆನ್ಸರ್ ಆಗಿರುತ್ತೆ. ಇನ್ನು 52ನೇ ಪ್ರಶ್ನೆ, ಕೆಳಗಿನ ತದ್ದಿತಾಂತ ಪ್ರತ್ಯಯಗಳ ಸಂಯೋಜನೆಯಲ್ಲಿ ಸರಿಯಾದ ಸಂಯೋಜನೆಯನ್ನು ಗುರುತಿಸಿ. ಆಪ್ಷನ್ 1 ಗಾರ ಅಡಿಗ ಅಳಿ ಮರ ಸರಿಯಾದ ಆನ್ಸರ್ ಆಗಿರುತ್ತೆ. 53ನೇ ಪ್ರಶ್ನೆ, ಕೆಳಗಿನ ಜೋಡಿಗಳಲ್ಲಿ ಸರಿಯಾಗಿ ಹೊಂದಾಣಿಕೆಯಾಗಿರುವುದನ್ನು ಗುರುತಿಸಿ ಅಂತ ಇದೆ. ಬಳೆಗಾರ ತದ್ದಿತಾಂತ ಇದು ಇಲ್ಲಿ ಸರಿಯಾದ ಆನ್ಸರ್ ಆಗಿರುತ್ತೆ. ಇನ್ನು 54ನೇ ಪ್ರಶ್ನೆ ನೋಡಿ, ಈ ಕೆಳಗಿನ ಸಂಯೋಜನೆಯಲ್ಲಿ ತದ್ದಿತಾಂತವಲ್ಲದ ಸಂಯೋಜನೆಯನ್ನು ಗುರುತಿಸಿ ಅಂತ ಇದೆ. ಸೊ ಆಪ್ಷನ್ 3 ಏನಿದೆ, ಹೆಗ್ಗಡತಿ ಲೆಕ್ಕಿಗ ಹಣವಂತ ಮನೆಗಾಗಿ, ಇದು ಸರಿಯಾದ ಆನ್ಸರ್ ಆಗಿರುತ್ತೆ. 55ನೇ ಪ್ರಶ್ನೆ ನೋಡಿ, ಹಳೆಗನ್ನಡ ನಡುಗನ್ನಡ ಹಾಗೂ ಹೊಸಗನ್ನಡದಲ್ಲಿ ಬದಲಾವಣೆ ಹೊಂದದೆ ಹಾಗೆಯೇ ಉಳಿದು ಬಂದಿರುವ ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸಿ ಅಂತ. ಆಪ್ಷನ್ 1 ತೃತೀಯ ಚತುರ್ಥಿ ಷಷ್ಠಿ ಇದು ಹೊಸಗನ್ನಡದಲ್ಲಿ ಕೂಡ ಅದು ಯಾವುದೇ ರೀತಿಯ ಬದಲಾವಣೆ ಆಗದೇ ಹಾಗೆ ಇರುವಂತಹ ಒಂದು ವಿಭಕ್ತಿ ಪ್ರತ್ಯಯಗಳು. ಇನ್ನು ನೆಕ್ಸ್ಟು 56ನೇ ಪ್ರಶ್ನೆ, ಸಂಶಯದುಳ್ ಅಡಿಗೆರೆ ಎಳೆದ ಶಬ್ದದಲ್ಲಿರುವ ವಿಭಕ್ತಿ ಪ್ರತ್ಯಯ ಯಾವುದು? ಒಳ್ಳ ಅಂತಕ್ಕಂಥದ್ದು ಸಪ್ತಮಿ, ಒಳ್ಳ ಅಂತಕ್ಕಂಥದ್ದು ಹಳೆಗನ್ನಡ ವಿಭಕ್ತಿ ಪ್ರತ್ಯಯ ಸಪ್ತಮಿ. ಸೊ ಆಪ್ಷನ್ 3 ಸರಿಯಾದ ಉತ್ತರ ಆಗಿದೆ ಇಲ್ಲಿ. 57ನೇ ಪ್ರಶ್ನೆಗೆ ಹೊಂದಿಸಿ ಬರೆಯಿರಿ ಕೇಳಿದ್ದಾನೆ. ಆಪ್ಷನ್ 4 ಏನಿದೆ, 4ನೇ ಆಯ್ಕೆಯಲ್ಲಿ ಸರಿಯಾದ ಆನ್ಸರ್ ಆಗಿರುತ್ತೆ. ಕೇಶಿರಾಜನ ಪ್ರಕಾರ ಅಚ್ಚಗನ್ನಡ ವರ್ಣಮಾಲೆಯಲ್ಲಿರುವ ಅಕ್ಷರಗಳ ಸಂಖ್ಯೆ ಎಷ್ಟು ಅಂತಂದರೆ ಅವನ ಪ್ರಕಾರ 47 ವರ್ಣಮಾಲೆಯಲ್ಲಿರುವಂತಹ ಅಕ್ಷರಗಳು ಅಂತ. ಸೊ ಆಪ್ಷನ್ 1 ಸರಿಯಾದ ಉತ್ತರ ಆಗಿದೆ. ಇನ್ನು 59ನೇ ಪ್ರಶ್ನೆ ನೋಡಿ, ಡ್ಯಾಶ್ ಮಾತು ತುಪ್ಪವಿಲ್ಲದ ಊಟ ಅಂದರೆ ಆಪ್ಷನ್ 2 ಒಪ್ಪವಿಲ್ಲದ ಮಾತು ತುಪ್ಪವಿಲ್ಲದ ಊಟ ಅಂತ ಹೇಳಿಬಿಟ್ಟು ಆಪ್ಷನ್ 2 ಇಲ್ಲಿ ಸರಿಯಾದ ಆಯ್ಕೆ ಆಗಿರುತ್ತೆ. ಇನ್ನು 60ನೇ ಪ್ರಶ್ನೆ ನೋಡಿ, ನುಡಿಗಟ್ಟುಗಳನ್ನು ಅವುಗಳ ಅರ್ಥದೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ 3 ಸರಿಯಾದಂತಹ ಉತ್ತರ. ಸೊ ನೀವು ಮ್ಯಾಚ್ ಮಾಡ್ಕೊತಾ ಹೋಗಿ. ಮುಂದಿನ ಪ್ರಶ್ನೆ 61ನೇ ಪ್ರಶ್ನೆ, ಗುಂಪಿಗೆ ಸೇರಿದ ಪದವನ್ನು ಗುರುತಿಸಿ ಅಂತ ಇದೆ. ಸೊ ಇಲ್ಲಿ ಆಪ್ಷನ್ 4 ಸಲುವಾಗಿ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. 62ನೇ ಪ್ರಶ್ನೆಗೆ ಸರಿಯಾದ ಲೇಖನ ಚಿಹ್ನೆಗಳಿರುವ ವಾಕ್ಯವನ್ನು ಗುರುತಿಸಿರಿ ಅಂತ ಇದೆ. ಸೊ ಆಪ್ಷನ್ 3 ಇಲ್ಲಿ ಸರಿಯಾದ ಆನ್ಸರ್ ಆಗುತ್ತೆ.
ಇನ್ನು 63ನೇ ಪ್ರಶ್ನೆ ನೋಡಿ. ಇಲ್ಲಿ ಕೂಡ ಸರಿಯಾದ ಲೇಖನ ಚಿಹ್ನೆಗಳಿರುವ ವಾಕ್ಯವನ್ನು ನಾವು ಐಡೆಂಟಿಫೈ ಮಾಡಬೇಕು. ಸೊ ಇಲ್ಲಿ ಆಪ್ಷನ್ 2 ಸರಿಯಾದ ಉತ್ತರ. ಉಪ್ಪಿನಕಾಯಿ ಬೋರ್ಡ್ ಚೆಂದಾಗಿದೆ ಎಂದ ಇನ್ನೊಬ್ಬ. ಇನ್ನು ಹಾಕ್ಲೇನಪ್ಪ ಎಂದರು ಪುಟ್ಟಮ್ಮ. ಕೇಳುದ್ಯಾಕೆ ಹಾಕು ಜಲ್ದಿ ಎಂದ ನಂಜೆ. ಸೊ ಆಪ್ಷನ್ 2 ಸರಿಯಾದ ಆನ್ಸರ್ ಆಗಿರುತ್ತೆ. ಸೊ 64ನೇ ಪ್ರಶ್ನೆಗೆ ಏನಿಲ್ಲಿ ಹೊಂದಿಸಿ ಬರೆಯಿರಿ ಕೇಳಿದರೆ ಇಲ್ಲಿ ಆಪ್ಷನ್ 4 ಸರಿಯಾದ ಆನ್ಸರ್ ಆಗಿರುವಂಥದ್ದು. ಇನ್ನು 65ನೇ ಪ್ರಶ್ನೆ ನೋಡಿ. ಇಲ್ಲಿ ಕೂಡ ವಿಭಕ್ತಿ ಪಲ್ಲಟ ಮತ್ತು ಅದಕ್ಕೆ ಎಕ್ಸಾಂಪಲ್ನ ಕೇಳಿದ್ದಾರೆ. ಸೊ ಆಪ್ಷನ್ 1 ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. 66ನೇ ಪ್ರಶ್ನೆ ಕೂಡ ಆ ಪಟ್ಟಿಯನ್ನು ಬ ಪಟ್ಟಿಯೊಂದಿಗೆ ಹೊಂದಿಸಿ ಬರೆಯಿರಿ. ಇಲ್ಲಿ ಕೂಡ ವಿಭಕ್ತಿ ಪ್ರತ್ಯಯನ ಕೇಳಿರುವಂಥದ್ದು. ಇದು ಹಳೆ ಕನ್ನಡ ವಿಭಕ್ತಿ ಪ್ರತ್ಯಯ. ಸೊ ಆಪ್ಷನ್ 1 ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗಿದೆ. ಸೊ ನಾನು ಇನ್ನೊಂದು ಸಲ ಹೇಳ್ತೀನಿ, ಇದೇ ಕೀ ಆನ್ಸರ್ಸ್ ಫೈನಲ್ ಅಲ್ಲ. ವೆಬ್ಸೈಟಿಂದ ಅಂದರೆ ಇಲಾಖಾ ವತಿಯಿಂದ ಬಿಡ್ತಕ್ಕಂತಹ ಫೈನಲ್ನ ಕೀ ಆನ್ಸರ್ ಬರೋ ತನಕ. ಸೊ ನಾವಿಲ್ಲಿ ಸಂಭವನೀಯ ಕೀ ಆನ್ಸರ್ಗಳನ್ನ ಹೇಳ್ತಾ ಇದ್ದೀನಿ. ಸೊ ಇದೇ ಫೈನಲ್ ಏನೂ ಅಲ್ಲ. ಸೊ ಇದು ಈ ವಿಡಿಯೋನ ನೋಡ್ತಾ ಇದ್ರೆ ಅಟ್ಲೀಸ್ಟ್ ನಿಮಗೆ ಎಷ್ಟು ಮಾರ್ಕ್ಸ್, ನೀವು ಎಷ್ಟು ಉತ್ತರಗಳನ್ನ ಸರಿ ಮಾಡಿದ್ದೀರಾ ಅನ್ನೋ ಒಂದು ಐಡಿಯಾ ಬರುತ್ತೆ ಅಂತ ಅಷ್ಟೇ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. 67ನೇ ಪ್ರಶ್ನೆ, ಮುಂದಿನವುಗಳಲ್ಲಿ ಗುಂಪಿಗೆ ಸೇರಿದ ಸಂಧಿ ಪದಗಳನ್ನು ಗುರುತಿಸಿರಿ. ಆಪ್ಷನ್ 1 ದೇವೇಂದ್ರ, ಏಕೋನ, ಮಹರ್ಷಿ ವಾಲ್ಮೀಕಿ ಅನ್ನೋದು ಸರಿಯಾದ ಉತ್ತರ ಆಗಿದೆ. ಸೊ ತುಂಬ ಫಾಸ್ಟಾಗಿ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಸೊ ನಿಮಗೂ ಟೈಮ್ ಇಲ್ಲ, ಬಿಕಾಸ್ ನಾಳೆನೇ ಎಕ್ಸಾಮ್ ಇರೋದ್ರಿಂದ ನೀವು ಕೂಡ ಓದ್ತಾ ಇರ್ತೀರ. ಹಾಗಾಗಿ 68ನೇ ಪ್ರಶ್ನೆ, ಮುಂದಿನ ಸಂಧಿ ಪದಗಳಲ್ಲಿ ಗುಂಪಿಗೆ ಸೇರಿದ ಪದವನ್ನು ಗುರುತಿಸಿ ಅಂತ ಇದೆ. ಸೊ ಆಪ್ಷನ್ 1 ಮನಶ್ಚಂಚಲ, ಇದು ಸರಿಯಾದ ಆನ್ಸರ್ ಆಗಿರುತ್ತೆ. ಇನ್ನು 69ನೇ ಪ್ರಶ್ನೆಗೆ ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟ್ಗಳಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಿಬಿಟ್ಟು ಹೇಳಿಕೆ ಆಪ್ಷನ್ 1 ಏನಿದೆ ಇಲ್ಲಿ, ಹೇಳಿಕೆ 1 ಇಲ್ಲಿ ತಪ್ಪಾಗಿರುವಂಥದ್ದು. ಸೊ ಹಾಗಾಗಿ ಆಪ್ಷನ್ 1 ಸರಿಯಾದ ಆನ್ಸರ್ ಆಗಿರುತ್ತೆ. ಸೊ 70ನೇ ಪ್ರಶ್ನೆಗೆ ಇಲ್ಲಿ ಕೂಡ ಹೊಂದಿಸಿ ಬರೆಯಿರಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ನಂಬರ್ 4 ಮೆಲ್ವಾತು, ಕಡುವೇಲ್ಪು, ನೀರು ಒನಲ್, ಹಾಗೆ ಮೈದೊಳೆ. ಇದಕ್ಕೆ ಆಪ್ಷನ್ ನಂಬರ್ 4 ಏನಿದೆ ಸರಿಯಾದ ಆನ್ಸರ್ ಆಗುತ್ತೆ. ಇನ್ನು 71ನೇ ಪ್ರಶ್ನೆ ನೋಡಿ, ಮುಂದಿನ ಅವುಗಳಲ್ಲಿ ಗುಂಪಿಗೆ ಸೇರಿದ ಸಂಧಿ ಪದವನ್ನು ಗುರುತಿಸಿ ಅಂತ ಇದೆ. ಆಪ್ಷನ್ ನಂಬರ್ 3 ಮೆರೆದಪ್ಪು ಅನ್ನೋದಿಲ್ಲಿ ಸರಿಯಾದ ಆನ್ಸರ್ ಆಗುತ್ತೆ. ಇನ್ನು 72ನೇ ಪ್ರಶ್ನೆ, ಮುಂದಿನ ಕ್ರಿಯಾ ಸಮಾಸದ ಉದಾಹರಣೆಗಳಲ್ಲಿ ಗುಂಪಿಗೆ ಸೇರಿದ ಪದವನ್ನು ಗುರುತಿಸಿ ಅಂತ ಇದೆ. ಆಪ್ಷನ್ ನಂಬರ್ 3 ಇಲ್ಲಿ ಸರಿಯಾದ ಉತ್ತರ, ಹಿಂಬಾಲಿಸು. ನೆಕ್ಸ್ಟು 73ನೇ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ತಾಯಿದ್ರೆ ತವರೆಚ್ಚು, ತಂದಿದ್ರೆ ಮುದ್ದೆಚ್ಚು. ಆಪ್ಷನ್ ನಂಬರ್ 4 ಇಲ್ಲಿ ಸರಿಯಾದ ಆನ್ಸರ್ ಆಗುತ್ತೆ. ಇನ್ನು 74ನೇ ಪ್ರಶ್ನೆ, ಅಲಂಕಾರಗಳನ್ನು ಅವುಗಳ ನಿದರ್ಶನಗಳೊಂದಿಗೆ ಹೊಂದಿಸಿ ಬರೆಯಿರಿ. ಸೊ ಇಲ್ಲಿ ರೂಪಕಲಂಕಾರ, ಉತ್ಪ್ರೇಕ್ಷಾಲಂಕಾರ, ಶ್ಲೇಷಾಲಂಕಾರ, ಅರ್ಥಾಲಂಕಾರ. ಸೊ ಈ ರೀತಿ 4 ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಆಪ್ಷನ್ ನಂಬರ್ 2 ಏನಿದೆ ಸರಿಯಾದ ಉತ್ತರ. ಆಯ್ಕೆ 2 ಸರಿಯಾದ ಆನ್ಸರ್ ಆಗಿರುತ್ತೆ. ಇನ್ನು 75ನೇ ಪ್ರಶ್ನೆಗೆ, ಆ ಪಟ್ಟಿಯಲ್ಲಿನ ಖ್ಯಾತ ಕರ್ನಾಟಕಗಳಿಗೆ ಬ ಪಟ್ಟಿಯಲ್ಲಿನ ಉದಾಹರಣೆಗಳನ್ನು ಸರಿಹೊಂದಿಸಿ ಬರೆಯಿರಿ ಅಂತ. ಸೊ ಆಪ್ಷನ್ ನಂಬರ್ 3 ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಇನ್ನು 76ನೇ ಪ್ರಶ್ನೆಗೆ ಆನ್ಸರ್ ಬಂದು ಆಪ್ಷನ್ ನಂಬರ್ 4 ಇಲ್ಲಿ ಆ ಪಟ್ಟಿಯನ್ನು ಬ ಪಟ್ಟಿಯೊಂದಿಗೆ ಹೊಂದಿಸಿ ಅಂತ ಕೊಟ್ಟಿದ್ದಾರೆ. ಜಗಣ, ರಗಣ, ಸಗಣ, ತಗಣ ಅಂತ ಹೇಳಿಬಿಟ್ಟು. ಸೊ ನಾನು ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳಿದೆ ಇದರ ಬಗ್ಗೆ. ಯಮತ ರಾಜ ಭಾನಸಲಗಂ ಅನ್ನುವಂತಹ ಒಂದು ಫಾರ್ಮುಲಾವನ್ನು ನೀವು ನೆನ್ಪಿಟ್ಕೊಂಡು ಅದಕ್ಕೆ ಲಘುಗುರುವನ್ನು ಗುರುತಿಸಿದರೆ ಸೊ ಈ ಥರ ಪ್ರಶ್ನೆ ಬಂದಾಗ ಈಸಿಯಾಗಿ ನೀವು ಆನ್ಸರ್ ಮಾಡ್ಬೋದು ಅಂತ. ಸೊ ಇಲ್ಲಿ ಆಪ್ಷನ್ ನಂಬರ್ 4 ಇಲ್ಲಿ ಸರಿಯಾದ ಆನ್ಸರ್ ಆಗಿರುತ್ತೆ. ಮುಂದಿನ ಪ್ರಶ್ನೆ 77ನೇ ಪ್ರಶ್ನೆ, ಶಿವರಾಮ ಕಾರಂತರಿಗೆ ಸಂಬಂಧಿಸಿದಂತೆ ಈ ಮುಂದಿನ ಯಾವ ಹೇಳಿಕೆಗಳು ತಪ್ಪಾಗಿದೆ ಅನ್ನೋದನ್ನು ಹೇಳಬೇಕಾಗುತ್ತೆ. ಸೊ ಆಪ್ಷನ್ ನಂಬರ್ 1 ಹೇಳಿಕೆ 1 ಇದರಲ್ಲಿ ತಪ್ಪಾಗಿರುವಂಥದ್ದು. ಮುಂದಿನ ಪ್ರಶ್ನೆ 78ನೇ ಪ್ರಶ್ನೆ, ಸರಸ್ವತಿಯ ಭಂಡಾರದ ಮುದ್ರೆಯನ್ನು ನೋಡಿದೆ ಎಂದು ಹೇಳಿಕೊಂಡ ಕವಿ ಯಾರು ಅಂತ ಹೇಳಿದ್ರೆ ರನ್ನ ಕವಿ ಹೇಳ್ಕೊಂಡಿರೋದು ಆ ಥರ. ಸೊ ಹಾಗಾಗಿ ಆಪ್ಷನ್ ನಂಬರ್ 2 ಇಲ್ಲಿ ಸರಿಯಾದ ಆನ್ಸರ್ ಆಗುತ್ತೆ. 79ನೇ ಪ್ರಶ್ನೆ, ಮಮ್ಮಿಂಕಿಯದುಳ್ ಇದು ಏನನ್ನು ಸೂಚಿಸುತ್ತದೆ ಅಂತ ಹೇಳಿದ್ರೆ ಆಪ್ಷನ್ ನಂಬರ್ 2 ವಿಭಕ್ತಿ ಪ್ರತ್ಯಯಗಳು, ಇದಕ್ಕೆ ಸರಿಯಾದ ಆನ್ಸರ್. 80ನೇ ಪ್ರಶ್ನೆ, ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ, ಈ ಒಂದು ಕೀರ್ತನೆಯ ರಚನೆಕಾರರು ಯಾರು ಅಂತ ಹೇಳಿದ್ರೆ ಆಪ್ಷನ್ 3 ಏನಿದೆ, ಪುರಂದರದಾಸರು ಈ ಒಂದು ಕೀರ್ತನೆಯನ್ನು ರಚನೆ ಮಾಡಿರುವಂಥದ್ದು. ಸೊ ನೆಕ್ಸ್ಟು 81ನೇ ಪ್ರಶ್ನೆ, ಹದಿವದೇ ಧರ್ಮ, ಮಿತ್ರ ಗೋವಿಂದ, ರಾಮಾಶ್ವಮೇಧ, ರಾಜಶೇಖರ ವಿಳಾಸ. ಸೊ ಇದನ್ನು ಇದಕ್ಕೆ ಸರಿಯಾದ ಆನ್ಸರ್ ಬಂದು ಆಪ್ಷನ್ ನಂಬರ್ 4 ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಸೊ ನೀವು ಇದನ್ನು ಇಲ್ಲಿ ಮ್ಯಾಚ್ ಮಾಡ್ಕೊತ ಹೋಗಿ. ಇನ್ನು 82ನೇ ಪ್ರಶ್ನೆ ನೋಡಿ, ತನ, ಇಕೆ, ಪೂ, ಮೇ ಇವುಗಳನ್ನು ವ್ಯಾಕರಣದಲ್ಲಿ ಏನಂತ ಹೇಳಿ ಕರೀತಾರೆ ಅಂತ. ಸೊ ಇದನ್ನು ಗ್ರಾಮರಲ್ಲಿ ತದ್ದಿತಾಂತ ಭಾವನಾಮ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ಆಪ್ಷನ್ ನಂಬರ್ 1 ಇಲ್ಲಿ ಸರಿಯಾದ ಆನ್ಸರ್ ಆಗಿರುತ್ತೆ. ಮುಂದಿನ ಪ್ರಶ್ನೆ 83ನೇ ಪ್ರಶ್ನೆ, ಈ ಕೆಳಗೆ ಕೊಟ್ಟಿರುವಂತಹ 4 ಆಪ್ಷನ್ಗಳಲ್ಲಿ ಶುದ್ಧ ರೂಪವನ್ನು ಬರಬೇಕು. ಸೊ ಅಲ್ಲಿ ವ್ಯಾಕರಣ ದೋಷ ಇದೆ. ಸೊ ಅದು ಯಾವುದು ಕರೆಕ್ಟ್ ಆಗಿದೆ ಅನ್ನೋದನ್ನು ನಾವು ಹೇಳಬೇಕಾಗುತ್ತೆ. ಆಪ್ಷನ್ ನಂಬರ್ 4 ಇಲ್ಲಿ ಸರಿಯಾದ ಉತ್ತರ, ಮಹೀಧರ ಅನ್ನೋದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿದೆ. ನೆಕ್ಸ್ಟು 84ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರಿದ ಸಂಯೋಜನೆಯನ್ನು ಗುರುತಿಸಿ. ಆಪ್ಷನ್ ನಂಬರ್ 4 ಅರ್ಜಿ, ರೈತ, ಕಾಗದ, ಬಂದೂಕ, ಇದು ಸರಿಯಾದ ಆನ್ಸರ್ ಆಗಿದೆ.
ಕೈಕೇಯಿ ದಶರಥನ ಮೂರನೇ ಹೆಂಡತಿಯಾಗಿದ್ದಳು. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದದ ವ್ಯಾಕರಣಾಂಶ ಯಾವುದು ಅಂತ ಕೇಳಿದರೆ, ಸೊ ಮೂರನೇ ಅಂತ ಬಂದಾಗ ಅಲ್ಲಿ ನಂಬರ್ ಬಂದಿದೆ, ಸಂಖ್ಯೆಗಳು ಬಂದಿದೆ, ಹಾಗಾಗಿ ಸಂಖ್ಯೆಯ ವಾಚಕ ಆಪ್ಷನ್ ನಂಬರ್ 2 ಸರಿಯಾದ ಉತ್ತರ ಆಗಿದೆ. 86ನೇ ಪ್ರಶ್ನೆ ನೋಡಿ, ಮುಂದಿನ ಪದಗಳಲ್ಲಿ ಗುಂಪಿಗೆ ಸೇರದಿರುವುದನ್ನು ಗುರುತಿಸಿ. ಆಪ್ಷನ್ ನಂಬರ್ 2 ಮಹತ್ತರ ಇಲ್ಲಿ ಸರಿಯಾದ ಆನ್ಸರ್ ಆಗಿದೆ. 87ನೇ ಪ್ರಶ್ನೆ, ಶಂಕರನಿಗೆ ವಿದ್ಯಾರ್ಥಿ ವೇತನ ಸಿಕ್ಕಿತೆಂಬುದನ್ನು ಅವರಿಂದಲೇ ಕೇಳಿದೆನು. ಇಲ್ಲಿ ಅಧ್ಯಾಹಾರ ಮಾಡಿಕೊಂಡಾಗ ಕರ್ತೃ ಯಾರು ಆಗ್ತಾರೆ? ಆಪ್ಷನ್ ನಂಬರ್ 1 ನಾನು ಅನ್ನೋದಿಲ್ಲಿ ಸರಿಯಾದ ಆನ್ಸರ್ ಆಗುತ್ತೆ. ಇಲ್ಲಿ ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾರೆ. 88ನೇ ಪ್ರಶ್ನೆ, ಆ ಪಟ್ಟಿಯನ್ನು ಬ ಪಟ್ಟಿಯೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಹೇಳಿಬಿಟ್ಟು, ತಾಲ್ವಾಕ್ಷರ ಮೂರ್ಧನ್ಯ ಓಷ್ಟ್ಯ ಕಂಠ್ಯ ಅಂತ ಹೇಳಿಬಿಟ್ಟು, ಸೊ ಇಲ್ಲಿ ಆಪ್ಷನ್ ನಂಬರ್ 4 ಏನಿದೆ ಸರಿಯಾದಂತಹ ಉತ್ತರ ಆಗಿದೆ. ಸೊ ನೀವು ಇದನ್ನು ಮ್ಯಾಚ್ ಮಾಡ್ಕೊತಾ ಹೋಗಿ. ನೆಕ್ಸ್ಟ್ 89ನೇ ಪ್ರಶ್ನೆ, ಗುಂಪಿಗೆ ಸೇರಿದ ಪದವನ್ನು ಗುರುತಿಸಿರಿ ಅಂತ ಇದೆ. ಆಪ್ಷನ್ ನಂಬರ್ 4 ಅವನು ಅವರು ಅನ್ನೋದು ಇಲ್ಲಿ ಸರಿಯಾದ ಆನ್ಸರ್ ಆಗುತ್ತೆ. 90ನೇ ಪ್ರಶ್ನೆ, ಎಲ್ಲರೂ ಪಲ್ಲಕ್ಕಿ ಏರಿದರೆ ಹೊರುವವರು ಯಾರು? ಇದರ ವಿಶೇಷಾರ್ಥಕವನ್ನು ಗುರುತಿಸಿ. ಸೊ ಆಪ್ಷನ್ ನಂಬರ್ 3 ಇಲ್ಲಿ, ಎಲ್ಲರೂ ಹಿರಿತನ ಮಾಡಿದರೆ ದುಡಿಯುವವರು ಬೇಕಲ್ಲ ಅನ್ನೋದು. ಸೊ ಇಲ್ಲಿ ಆಪ್ಷನ್ ನಂಬರ್ 3 ಸರಿಯಾದ ಆನ್ಸರ್ ಆಗಿರುತ್ತೆ. 91ನೇ ಪ್ರಶ್ನೆ ನೋಡಿ, ಪುರುಷಾರ್ಥಗಳ ಸಾಧನೆಗೆ ಸ್ವಧರ್ಮಾಚರಣೆ ಅತ್ಯವಶ್ಯಕ. ಈ ವಾಕ್ಯದ ಸರಿಯಾದ ರೂಪವನ್ನು ಗುರುತಿಸಿರಿ ಅಂತ ಇದೆ. ಸೊ ಆಪ್ಷನ್ ನಂಬರ್ 3, ಪುರುಷಾರ್ಥಗಳ ಸಾಧನೆಗೆ ಸ್ವಧರ್ಮಾಚರಣೆ ಅತ್ಯವಶ್ಯಕ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ. 92ನೇ ಪ್ರಶ್ನೆ, ಮೊದಲೆರಡು ಪದಗಳ ಸಂಬಂಧ ತಿಳಿದು 4ನೇ ಪದದ ಸಂಬಂಧವನ್ನು ಬರಿಬೇಕು. ಬಿಎಂ ಶ್ರೀಕಂಠಯ್ಯ ಸಂಭಾವನೆ, ಡಿ ಎಸ್ ಕರ್ಕಿ. ಆಪ್ಷನ್ ನಂಬರ್ 3, ನಾಲ್ ದೆಸೆಯ ನೋಟ ಅನ್ನೋದು ಸರಿಯಾದ ಆನ್ಸರ್ ಇಲ್ಲಿ. 93ನೇ ಪ್ರಶ್ನೆ ನೋಡಿ, ಮುಂದಿನ ಜೋಡಿಗಳಲ್ಲಿ ತಪ್ಪಾದುದನ್ನು ಗುರುತಿಸಿ ಅಂತ ಇದೆ. ಆಪ್ಷನ್ ನಂಬರ್ 4, ಸಾಮಾನ್ಯಾರ್ಥಕ ಅವ್ಯಯ ಅವನೇ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ನೆಕ್ಸ್ಟು 94ನೇ ಪ್ರಶ್ನೆಗೆ ಆಪ್ಷನ್ ನಂಬರ್ 1, ಕೋಪದಲ್ಲಿ, ಆಶ್ಚರ್ಯದಲ್ಲಿ, ಆಕ್ಷೇಪಾರ್ಥದಲ್ಲಿ, ಉತ್ಸಾಹದಲ್ಲಿ ಯಾವ ರೀತಿಯಾಗಿ ನಾವು ರಿಯಾಕ್ಟ್ ಮಾಡ್ತೀವಿ ಅನ್ನೋದನ್ನು ಇಲ್ಲಿ ಕೇಳಿದ್ದಾರೆ. ಸೊ ಕೋಪದಲ್ಲಿ ಯಾವ ರೀತಿ ರಿಯಾಕ್ಟ್ ಮಾಡ್ತೀವಿ, ಕಳ್ಳ ಕಳ್ಳ ನಿನ್ನನ್ನು ಸುಮ್ಮನೆ ಬಿಡುವನೆ, ಇದು ಆಪ್ಷನ್ ನಂಬರ್ 3ಗೆ ಬರುತ್ತೆ. ಮೂರನೇದು, ಆಶ್ಚರ್ಯದಲ್ಲಿ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅಬ್ಬಬ್ಬ ಎಂಥ ರಮ್ಯ ನೋಟ. ಆಕ್ಷೇಪಾರ್ಹದಲ್ಲಿ ಹೇಗೆ ರಿಯಾಕ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಬೇಡ ಬೇಡ ಅವನಿಗೆ ಕೊಡಬೇಡ. ಸೊ ಇನ್ನು ಉತ್ಸಾಹದಲ್ಲಿ ಅಂತಂದಾಗ ಹೌದು ಹೌದು ನಾನೇ ಗೆದ್ದೆ ಅನ್ನೋದು. ಸೊ ಆಪ್ಷನ್ ನಂಬರ್ 1 ಸರಿಯಾದ ಆನ್ಸರ್ ಆಗಿರುತ್ತೆ. ಇನ್ನು 95ನೇ ಪ್ರಶ್ನೆ, ಇಸವಾಸ ಪದದ ಗ್ರಾಂಥಿಕ ರೂಪ ಬಂದು ವಿಶ್ವಾಸ. ಸೊ ಆಪ್ಷನ್ ನಂಬರ್ 3 ಸರಿಯಾದ ಆನ್ಸರ್ ಆಗಿರುತ್ತೆ. 96ನೇ ಪ್ರಶ್ನೆ, ಇದರ ಒಂದು ಕನ್ನಡ ಭಾಷಾಂತರ ಮಾಡಬೇಕು. ಆಪ್ಷನ್ ನಂಬರ್ 1, ಒತ್ತುವರಿ ಅಥವಾ ಅತಿಕ್ರಮಣ ಅನ್ನೋದು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. 97ನೇ ಪ್ರಶ್ನೆ, ಸರಿಯಾಗಿ ಹೊಂದಾಣಿಕೆ ಆಗದೇ ಇರುವಂತಹ ಜೋಡಿಯನ್ನು ಗುರುತಿಸಬೇಕು. ನಡು ನಡುವೆ ದೇವರು ಗೀವರು ಅನ್ನೋದಿಲ್ಲಿ ಸರಿಯಾದ ಆನ್ಸರ್ ಆಗಿರುತ್ತೆ. 98ನೇ ಪ್ರಶ್ನೆ, ಆಖ್ಯಾತ ಅಂದರೆ ಏನು? ಆಖ್ಯಾತ ಅಂತ ಹೇಳಿದ್ರೆ ಕ್ರಿಯಾ ಪ್ರಧಾನವಾದುದು ಅಂತ ಹೇಳಿಬಿಟ್ಟು. ಇನ್ನು 99ನೇ ಪ್ರಶ್ನೆ ನೋಡಿ, ತನ್ನ ಹಡಗು ಬಂಡೆಗೆ ತಗುಲಿ ಒಡೆಯಿತೆಂದು ಆ ವರ್ತಕನಿಗೆ ತಿಳಿಯಿತು. ಇದು ಯಾವ ವಾಕ್ಯ ಪ್ರಕಾರಕ್ಕೆ ಸೇರಿದೆ? ಇದು ಸಾಮಾನ್ಯ ವಾಕ್ಯಕ್ಕೆ ಸೇರಿರುವಂಥದ್ದು. ಸೊ ಇಲ್ಲಿ ಎಲ್ಲಿ ಕೂಡ ಹಾಗೂ ಆದ್ದರಿಂದ ಹಾಗಾಗಿ ಅನ್ನೋದು ಬಂದಿಲ್ಲ. ಸೊ ಒಂದೇ ಸೆಂಟೆನ್ಸ್ ಸೀದಾ ಇರೋದ್ರಿಂದ ಇದು ಸಾಮಾನ್ಯ ವಾಕ್ಯಕ್ಕೆ ಒಂದು ಉದಾಹರಣೆಗೆ ನಾವು ಹೇಳ್ಬೋದು. ಇನ್ನು 100ನೇ ಪ್ರಶ್ನೆ, ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ ಮೂರರಲ್ಲಿಯೂ ಪ್ರಯೋಗವಾಗುವ ಶಬ್ದಗಳನ್ನು ಏನಂತ ಹೇಳಿ ಕರಿತೀವಿ ಅಂತ ಹೇಳಿಬಿಟ್ಟು. ಸೊ ಆಪ್ಷನ್ ನಂಬರ್ 1, ವಾಚ್ಯಲಿಂಗ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಸೊ ಹೇಳಿರೋದು ಫಾಸ್ಟ್ ಅಂತ ಅನಿಸಿದ್ರು ಕೂಡ ಅಲ್ಲಿ ಇರುವಂತಹ ವಿಚಾರ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಸೊ ನೀವು ಕೂಡ ಬ್ಯುಸಿ ಇರ್ತೀರಾ, ನಾಳೆ ಪರೀಕ್ಷೆಗೆ ಪ್ರಿಪ್ರೇಷನ್ ಮಾಡ್ಕೊತಾ ಇರ್ತೀರಾ. ಸೊ ಹಾಗಾಗಿ ನೀವು ಇವತ್ತು ಬರೆದಿರುವಂತಹ ಆನ್ಸರ್ ಎಷ್ಟು ಕರೆಕ್ಟ್ ಎಷ್ಟು ರಾಂಗ್ ಅನ್ನೋದನ್ನು ಈ ವಿಡಿಯೋದ ಮುಖಾಂತರ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಬಟ್ ಇನ್ನೊಂದು ಹೇಳ್ತೀನಿ, ಇದೇ ಆನ್ಸರ್ ಫೈನಲ್ ಅಲ್ಲ. ಸೊ ಇಲಾಖೆಯವರು ಕೀ ಆನ್ಸರ್ ಬಿಡೋ ತನಕ ವೇಟ್ ಮಾಡೋಕ್ಕಾಗದೇ ಇರೋರು ಈ ವಿಡಿಯೋನ ನೋಡಿ ಒಂದು ಅಂದಾಜಿನ ಪ್ರಕಾರ ಎಷ್ಟು ಬಂದಿರ್ಬೋದು ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕೂಡ ನನಗೆ ಕಮೆಂಟ್ ಬಾಕ್ಸ್ನೇ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.